ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಬಿ ಬಾಯನ್ನು ಹೇಗೆ ಕನ್ಸ್ಯೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದು ಒಂದು ಹೆಣ್ಣು ಮಗು ಆಗಿದ್ದರೆ ಫ್ಯಾಮಿಲಿ ಕಂಪ್ಲೀಟ್ ಆಗೋದಕ್ಕೆ ಎರಡನೇದು ಒಂದು ಗಂಡು ಮಗು ಬೇಕು ಅಂತ ಆಶಯನ್ನು ಪಡ್ತಾ ಇರುವಂಥ ಕಪಲ್ಸ್ಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಒಂದು ಬೇಬಿ ಬಾಯನ್ನು ಹೇಗೆ ಕನ್ಸ್ಯೂವ್ ಮಾಡೋದು ಅಥವಾ ಒಂದು ಬೇಬಿ ಗರ್ಲನ್ನು ಹೇಗೆ ಕನ್ಸ್ಯೂವ್ ಮಾಡೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತ್ಯೇಕವಾಗಿ ಒಂದು ಬೇಬಿ ಗರ್ಲೇ ಬೇಕು ಅಂತ ಇಚ್ಛೆ ಪಡ್ತಾ ಇರುವಂಥ ಕಪಲ್ಸು ಇದ್ದಾರೆ, ಅಂಥವರು ಬೇಬಿ ಗರ್ಲನ್ನು ಪ್ರತ್ಯೇಕವಾಗಿ ಹೇಗೆ ಕನ್ಸ್ಯೂವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಕಾಮನ್ ಆಗಿ ಎಲ್ಲರಿಗೂ ತಿಳಿದಿರುವಂಥದ್ದು ಫಿಮೇಲಲ್ಲಿರುವಂಥ ಎಕ್ಸ್ ಕ್ರೋಮೊಸೋಮ್ ಮೇಲಲ್ಲಿರುವಂಥ ವೈ ಕ್ರೋಮೊಸೋಮ್ ಸೇರಿದ್ರೆ ಗಂಡು ಮಗು ಆಗುತ್ತೆ ಅಂತ, ಅಥವಾ ಫಿಮೇಲಲ್ಲಿರೋ ಎಕ್ಸ್ ಕ್ರೋಮೊಸೋಮ್ ಮೇಲಲ್ಲಿರುವಂಥ ಎಕ್ಸ್ ಕ್ರೋಮೊಸೋಮ್ ಸೇರಿದ್ರೆ ಹೆಣ್ಣು ಮಗು ಆಗುತ್ತೆ ಅಂತ. ಇದು ಕಾಮನ್ ಥಿಂಗ್. ಎಕ್ಸು ವೈ ಸೇರಿದ್ರೆ ಗಂಡು ಆಗುತ್ತೆ, ಎಕ್ಸು ಎಕ್ಸು ಸೇರಿದ್ರೆ ಗರ್ಲ್ ಆಗುತ್ತೆ ಅಂತ ಕಾಮನ್ ಆಗಿ ಎಲ್ಲರಿಗೂ ತಿಳಿದಿರುವಂಥದ್ದು. ಆದರೆ ಒಂದು ಸ್ಪರ್ಮಲ್ಲಿ ನಮಗೆ ವೈ ಕ್ರೋಮೊಸೋಮೇ ಇರುತ್ತೆ ಅಥವಾ ಎಕ್ಸ್ ಕ್ರೋಮೊಸೋಮೇ ಇರುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು, ಹೇಗೆ ಒಂದು ಬಾಯ್ ಬೇಬಿನ ಕನ್ಸೀವನ್ನು ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ. ಸೊ ಒಂದು ಬಾಯ್ ಬೇಬಿನ ಕನ್ಸೀವ್ ಮಾಡಬೇಕು ಅಂತಂದರೆ ಫಿಮೇಲಲ್ಲಿ ನಾವು ಒಂದು ಓವ್ಯುಲೇಷನ್ ಟೈಮ್ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಅಂದರೆ ಓವ್ಯುಲೇಷನ್ ಟೈಮ್ ಅಂದರೆ ಎಗ್ ರಿಲೀಸ್ ಆಗುವಂಥ ಟೈಮು ಫಿಮೇಲ್ ಬಾಡಿಯಲ್ಲಿ. ಈಗ ಫಿಮೇಲ್ ಬಾಡಿಯಲ್ಲಿ ಒಂದು ಪಿರಿಯಡ್ಸ್ ಡೇಟ್ ಅನ್ನೋದು 1ನೇ ತಾರೀಕು ಇತ್ತು ಅಂತಂದರೆ ಅವರಲ್ಲಿ ಒಂದು ಓವ್ಯುಲೇಷನ್ ಅನ್ನೋದು ಅಥವಾ ಎಗ್ ರಿಲೀಸ್ ಅನ್ನೋದು 13ನೇ ತಾರೀಕು ಅಥವಾ 14ನೇ ತಾರೀಕು ಇರುತ್ತೆ ಜನರಲ್ ಆಗಿ. ಈ ಟೈಮನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪಿರಿಯಡ್ಸ್ ಡೇಟ್ ಬಂದು 5ನೇ ತಾರೀಕು ಇತ್ತು ಅಂತಂದರೆ ನಿಮ್ಮ ಓವ್ಯುಲೇಷನ್ ಡೇ ಬಂದು ನಿಮ್ಮ ಪಿರಿಯಡ್ಸ್ ಡೇಟಿಂದ 13th ಡೇ ಅಥವಾ 14th ಡೇ ಇರುತ್ತೆ ಓವ್ಯುಲೇಷನ್ ಟೈಮ್. ಆ ಓವ್ಯುಲೇಷನ್ ಟೈಮನ್ನು ಕರೆಕ್ಟಾಗಿ ತಿಳ್ಕೊಂಡು ಓವ್ಯುಲೇಷನ್ ಡೇ ದಿನ ನೀವು ಒಂದು ಪಾರ್ಟ್ನರ್ ಜೊತೆ ಇಂಟರ್ ಕೋರ್ಸನ್ನು ನಡೆಸಿದ್ರೆ ನಿಮಗೆ ಒಂದು ಬಾಯ್ ಬೇಬಿ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಇದಕ್ಕೆ ಸೈಂಟಿಫಿಕ್ ರೀಸನ್ಸು ಸಹ ಇದೆ, ಅದನ್ನು ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಓವ್ಯುಲೇಷನ್ ಟೈಮ್ ಅನ್ನೋದು ನಾವು ಕರೆಕ್ಟಾಗಿ ಹೇಗೆ ತಿಳ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಓವ್ಯುಲೇಷನ್ ಟೈಮ್ ಅಂದರೆ ಒಂದು ಎಗ್ ರಿಲೀಸ್ ಆಗುವಂಥ ಒಂದು ಟೈಮು ಫಿಮೇಲ್ ಬಾಡಿಯಲ್ಲಿ. ಎಗ್ ರಿಲೀಸ್ ಆಗುವಂಥ ಟೈಮು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಕೆಲವೊಂದು ಬಾಡಿಲಿ ಸಿಂಪ್ಟಮ್ಸನ್ನು ನಾವು ಗಮನಿಸಿದ್ರೆ ಅದು ಓವ್ಯುಲೇಷನ್ ಟೈಮ್ ಅಂತ ನಮಗೆ ಗೊತ್ತಾಗುತ್ತೆ. ಆ ಒಂದು ಸಿಂಪ್ಟಮ್ಸ್ ಯಾವುದು ಅಂತಂದರೆ ಬಾಡಿಯಲ್ಲಿ ನಮಗೆ ಟೆಂಪರೇಚರು ಜನರಲ್ ನ್ಯಾಚುರಲ್ಗಿಂತ ಅಂದರೆ ನಾರ್ಮಲ್ಗಿಂತ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರುವಂಥದ್ದು, ಮೈಯೆಲ್ಲ ಬಿಸಿ ಆಗುವಂಥದ್ದು, ಇದೊಂದು ಮೈನ್ ಸಿಂಪ್ಟಮ್ ಅಂತ ಹೇಳ್ಬೋದು. ಅಥವಾ ಕಿಬ್ಬೊಟ್ಟೆ ಕೆಳಗಡೆ ಅಂದರೆ ಕಿಬ್ಬೊಟ್ಟೆಯಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಳ್ಳುವಂಥದ್ದು, ಇದು ಒಂದು ಇಂಪಾರ್ಟೆಂಟ್ ಓವ್ಯುಲೇಷನ್ ಸಿಂಪ್ಟಮ್ ಅಂತ ಹೇಳ್ಬೋದು. ಮತ್ತು ಒಂದು ಟ್ರಾನ್ಸ್ಪೇರೆಂಟ್ ಸ್ಟಿಕ್ಕಿ ರೀತಿ ಒಂದು ಮ್ಯೂಕಸ್ ಡಿಸ್ಚಾರ್ಜ್ ಆಗುವಂಥದ್ದು ವೆಜೈನಾದಲ್ಲಿ, ಇದು ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಈ ರೀತಿ ಸಿಂಪ್ಟಮ್ಸು ನಿಮಗೆ ಕಾಣಿಸುತ್ತೆ ಅಂತಂದರೆ ನಿಮ್ಮ ಬಾಡಿಯಲ್ಲಿ ಫಿಮೇಲ್ ಬಾಡಿಯಲ್ಲಿ ಅದು ಓವ್ಯುಲೇಷನ್ ಟೈಮ್ ಅಂತ ತಿಳ್ಕೋಬೇಕು. ಸೊ ಕೆಲವ್ರಿಗೆ ಈ ಓವ್ಯುಲೇಷನ್ ಸಿಂಪ್ಟಮ್ಸು ಗಮನಕ್ಕೆ ಬರದೇನೂ ಸಹ ಇರ್ಬೋದು. ಆ ರೀತಿ ಗಮನಕ್ಕೆ ಬರದೇ ಇದ್ದಾಗ ಮಾರ್ಕೆಟಲ್ಲಿ ಅನೇಕ ರೀತಿಯಾದಂಥ ಓವ್ಯುಲೇಷನ್ ಕಿಟ್ಸ್ ಅನ್ನೋದು ಬರ್ತಾ ಇದೆ. ನೀವು ಓವ್ಯುಲೇಷನ್ ಕಿಟ್ಟನ್ನು ತೊಗೊಂಡು ನಿಮ್ಮ ಮಾರ್ನಿಂಗ್ ಫಸ್ಟ್ ಯೂರಿನನ್ನು ತೊಗೊಂಡು ಓವ್ಯುಲೇಷನ್ ಟೆಸ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಕರೆಕ್ಟಾಗಿ ಓವ್ಯುಲೇಷನ್ ಡೇಟ್ ಅನ್ನೋದು ಗೊತ್ತಾಗುತ್ತೆ. ಆ ಡೇಟನ್ನು ನೋಡಿಕೊಂಡು ನೀವು ಓವ್ಯುಲೇಷನ್ ದಿನ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಸೆಕ್ಸ್ ಇಂಟರ್ ಕೋರ್ಸನ್ನು ನಡೆಸಿದ್ರೆ, ಸೊ ಕರೆಕ್ಟಾಗಿ ಓವ್ಯುಲೇಷನ್ ದಿನ ಮತ್ತು ಅದರ ನೆಕ್ಸ್ಟ್ ದಿನ ಎರಡೂ ದಿನಗಳು ಒಂದು ರಿಲೇಷನ್ಶಿಪ್ಪನ್ನು ನಡೆಸಿದ್ರೆ ಪಾರ್ಟ್ನರ್ ಜೊತೆ ಖಂಡಿತವಾಗ್ಲೂ ಒಂದು ಬಾಯ್ ಬೇಬಿ ಕನ್ಸೀವ್ ಆಗುವಂಥ 100% ಚಾನ್ಸಸ್ ಇದೆ. ಇದು ಡಾಕ್ಟರ್ ಶೆಟಲ್ಸ್ ಮೆಥಡಲ್ಲಿ ಪ್ರೂವ್ ಸಹ ಆಗಿದೆ. ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಇದು. ಓವ್ಯುಲೇಷನ್ ಡೇ ದಿನ ಅದರ ನೆಕ್ಸ್ಟ್ ದಿನ ಒಂದು ರಿಲೇಷನ್ಶಿಪ್ಪನ್ನು ನಡೆಸಿದ್ರೆ ಬಾಯ್ ಬೇಬಿನೇ ಕನ್ಸೀವ್ ಆಗುತ್ತೆ. ಇದಕ್ಕೆ ಸೈಂಟಿಫಿಕ್ ರೀಸನ್ಸ್ ಏನು ಅಂತಲೂ ನೋಡೋಣ. ಸೊ ವೈ ಕ್ರೋಮೊಸೋಮ್ಸ್ ಹೊಂದಿರುವಂಥ ಒಂದು ಮೇಲ್ ಸ್ಪರ್ಮ್ ಏನಿದೆ ಅವುಗಳು ತುಂಬ ಮೊಟಿಲಿಟಿ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ಅದು ಲೈಟ್ ವೈಟ್ ಆಗಿರುತ್ತೆ, ಸ್ಮಾಲರ್ ಆಗಿರೋದ್ರಿಂದ ತುಂಬ ಕ್ವಿಕ್ ಸ್ವಿಮ್ಮರ್ಸ್ ಆಗಿರ್ತಾರೆ. ಸೊ ನೀವು ಓವ್ಯುಲೇಷನ್ ಡೇ ದಿನ ಮತ್ತು ಅದರ ನೆಕ್ಸ್ಟ್ ದಿನ ಒಂದು ಇಂಟರ್ ಕೋರ್ಸನ್ನು ನಡೆಸೋದ್ರಿಂದ ಮೇಲ್ ಸ್ಪರ್ಮ್ಸು ತುಂಬ ಕ್ವಿಕ್ಕಾಗಿ ಫೀಮೇಲ್ ಸ್ಪರ್ಮ್ಸ್ಗಿಂತ ಎಗ್ಗನ್ನು ತುಂಬ ಬೇಗ ರೀಚ್ ಆಗುತ್ತೆ ಫೀಮೇಲ್ ಎಗ್ಸನ್ನು. ಸೊ ಮೇಲ್ ಸ್ಪರ್ಮ್ಸು ಅರ್ಲಿಯಾಗೆ ಒಂದು ಎಗ್ಗನ್ನು ರೀಚ್ ಆಗಿ ಫರ್ಟೈಲ್ ಆಗೋದ್ರಿಂದ ಬಾಯ್ ಬೇಬಿ ಕನ್ಸೀವ್ ಆಗುವಂಥ 100% ಚಾನ್ಸಸ್ ಇರುತ್ತೆ. ಸೊ ಅದೇ ಫೀಮೇಲ್ ಸ್ಪರ್ಮ್ಸ್ ಅಂದರೆ ಎಕ್ಸ್ ಕ್ರೋಮೊಸೋಮ್ ಹೊಂದಿರುವಂಥ ಸ್ಪರ್ಮ್ಸು ಸ್ವಲ್ಪ ಲಾರ್ಜ್ ಆಗಿರುತ್ತೆ, ಹೆವಿಯಾಗಿರುತ್ತೆ, ಆದ್ದರಿಂದ ಅದು ಸ್ಲೋ ಸ್ವಿಮ್ಮರ್ಸ್ ಆಗಿರುತ್ತೆ. ಅದು ಇಂಟರ್ ಕೋರ್ಸ್ ಆದಮೇಲೆ 2 ಡೇಸ್ ತೊಗೊಳ್ಳುತ್ತೆ ಎಗ್ಗನ್ನು ರೀಚ್ ಆಗೋದಕ್ಕೆ. ಆದ್ದರಿಂದ ನಿಮಗೆ ಬಾಯ್ ಬೇಬಿ ಬೇಕು ಅಂತಂದರೆ ಓವ್ಯುಲೇಷನ್ ಡೇ ದಿನ ಅಥವಾ ಅದರ ನೆಕ್ಸ್ಟ್ ದಿನ ಒಂದು ರಿಲೇಷನ್ಶಿಪ್ಪನ್ನು ನಡೆಸೋದ್ರಿಂದ ಮೊದಲು ಮೇಲ್ ಸ್ಪರ್ಮ್ಸು ಎಗ್ಗನ್ನು ರೀಚ್ ಆಗಿ ಬಾಯ್ ಬೇಬಿನೇ ಕನ್ಸ್ಯೂಮ್ ಆಗುತ್ತೆ.
ಸಪೋಸ್ ನಿಮಗೆ ಗರ್ಲ್ ಬೇಬಿ ಬೇಕು ಅಂತಂದರೆ ಅಂಥವರು ನಿಮ್ಮ ಓವ್ಯುಲೇಷನ್ ಡೇಗಿಂತ 2 ದಿನಕ್ಕೆ ಮುಂಚೆ ಒಂದು ಇಂಟರ್ ಕೋರ್ಸನ್ನು ನಡೆಸ್ಕೋಬೇಕಾಗತ್ತೆ. ಯಾಕೆಂದರೆ ಫೀಮೇಲ್ ಸ್ಪರ್ಮು 2 ಡೇಸ್ ಆಗುತ್ತೆ ಒಂದು ಎಗ್ಗನ್ನು ರೀಚ್ ಆಗೋದಕ್ಕೆ, ಮತ್ತು ನಿಮ್ಮ ಮೇಲ್ ಸ್ಪರ್ಮ್ ಏನಿದೆ ಅದು 1 ಡೇ ಮಾತ್ರ ಅಲೈವ್ ಆಗಿ ಇರುವಂಥದ್ದು, 1 ಡೇ ಆದಮೇಲೆ ಅದು ಡೆಸ್ಟ್ರಾಯ್ ಆಗೋಗುತ್ತೆ. ಸೊ ಫೀಮೇಲ್ ಸ್ಪರ್ಮ್ಸ್ ಏನಿದೆ ಅದು 2 ಡೇಸಲ್ಲಿ ನಿಮ್ಮ ಎಗ್ಗನ್ನು ರೀಚ್ ಆಗೋದ್ರಿಂದ ಓವ್ಯುಲೇಷನ್ ಡೇಗಿಂತ 2 ದಿನದ ಮುಂಚೆ ನೀವು ಒಂದು ರಿಲೇಷನ್ಶಿಪ್ಪನ್ನು ನಡೆಸಿದ್ರೆ ನಿಮಗೆ 100% ಗರ್ಲ್ ಬೇಬಿನೇ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಒಂದು ತಿಳ್ಕೊಳ್ಳಿ, ಓವ್ಯುಲೇಷನ್ ಡೇ ದಿನ ಮತ್ತು ಅದರ ನೆಕ್ಸ್ಟ್ ದಿನ ನೀವು ರಿಲೇಷನ್ಶಿಪ್ಪನ್ನು ನಡೆಸಿದ್ರೆ 100% ಬಾಯ್ ಬೇಬಿ ಆಗುವಂಥ ಎಲ್ಲ ಚಾನ್ಸಸ್ಸು ಇದೆ. ಇದು ಡಾಕ್ಟರ್ ಶಟಲ್ಸ್ ಮೆಥಡಲ್ಲಿ ಪ್ರೂವ್ ಸಹ ಆಗಿದೆ, ಬೇಕಿದ್ರೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಯು, ಬಾಯ್ ಗಾಯ್ಸ್.